ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ಪ್ರಸಂಗಿ 5:1 ದೇವರ ಆಲಯ ಸಕಲ ಜನರಿಗೆ ಪ್ರಾರ್ಥನಾ ಮಂದಿರ ಆಗಿದೆ. ದೇವರ ಆಲಯಕ್ಕೆ ನಾವು ಹೋದಾಗ ನಮ್ಮ ಪ್ರವರ್ತನೆ ಬಹು ಜಾಗೃತೆ ಆಗಿರಲು ನಾವು ನೋಡಿಕೊಳ್ಳಬೇಕು. ಯಾಕೆಂದರೆ ಅದು ದೇವರು ವಾಸಿಸುವ ಪರಿಶುದ್ಧ ಸ್ಥಳ. ಆತನ ಮಂದಿರದಲ್ಲಿ ನಾವು ಪೂರ್ಣ ಆತ್ಮದಿಂದ, ಪೂರ್ಣ ಹೃದಯದಿಂದ, ಭಯಭಕ್ತಿ ಉಳ್ಳವರಾಗಿ ಆತನನ್ನು ಆರಾಧಿಸಬೇಕು. ಅದನ್ನು ಬಿಟ್ಟು ನಾವು ಅನಾಲೋಚನೆಗಳನ್ನು ಮಾಡುತ್ತಾ ಆತನ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡಬಾರದು. ದೇವರು ದೈವಿಕ ಸೇವಕರೊಂದಿಗೆ ನಮ್ಮ ಜೊತೆ ತನ್ನ ವಾಕ್ಯದಿಂದ ಮಾತನಾಡುತ್ತಾನೆ. ಆತನ ಸ್ವರ ಕೇಳಬೇಕೆಂದರೆ ನಾವು ಶ್ರದ್ಧೆಯಿಂದ ಆತನ ಮಾತುಗಳನ್ನು ಕೇಳುವವರು ಆಗಿರಬೇಕು. ಆದರೆ ನಮ್ಮಲ್ಲಿ ಎಷ್ಟೋ ಜನರು ಒಂದು ಕಡೆ ದೇವರ ವಾಕ್ಯ ನಡೆಯಬೇಕಾದರೆ ಅವರು ಇನ್ನೊಂದು ಕಡೆ ಸೆಲ್ಫೋನ್ ಜೊತೆ ಸಮಯ ಕಳೀತಾ, ಮತ್ತೆ ಕೆಲವರು ಅತ್ತ ಇತ್ತ ಓಡಾಡುತ್ತಾ ದೇವರ ಸನ್ನಿಧಿಯನ್ನು ಅಗೌರವ ಪಡಿಸುತ್ತಾರೆ. ನಾವು ಈ 20 ಕಾಲದಲ್ಲಿ ಎಷ್ಟೋ ಪರಿಸ್ಥಿತಿಗಳನ್ನು ಎದುರುಕೊಂಡು ಮತ್ತೆ ದೇವರ ಆಲಯಕ್ಕೆ ಆತನನ್ನು ಆರಾಧಿಸಲು ದೇವರು ಅವಕಾಶವನ್ನು ಕೊಟ್ಟಿದ್ದಾನೆ. ಆದರೆ ಇನ್ನೂ ಎಷ್ಟೋ ಜನರು ಆತನ ಮಂದಿರಕ್ಕೆ ಹೋಗಲು ಅವಕಾಶ ಇಲ್ಲದೆ ಬಾಧೆ ಪಡುತ್ತಾ ಇದ್ದಾರೆ. ಅಂತಹದ್ರಲ್ಲಿ ದೇವರು ನಿನಗೆ ಕೊಟ್ಟ ಈ ಅವಕಾಶವನ್ನು ನೀನು ವ್ಯರ್ಥ ಮಾಡದೆ ಈ ಶ್ರೇಷ್ಠವಾದ ಸಮಯವನ್ನು ದೇವರ ಸನ್ನಿಧಿಯಲ್ಲಿ ಕಳೆಯುವುದಕ್ಕೆ ಉಪಯೋಗಿಸು ಮತ್ತು ಆತನ ಆಶೀರ್ವಾದಗಳನ್ನು ಹೊಂದಿಕೋ. ಆಮೆನ್. ಗಾಡ್ ಬ್ಲೆಸ್ ಯು.